ಇಂಡಿಯಾ ಅನ್ನೋದು ನಮಗೆ ಕೊಟ್ಟಿರೋ ಹೆಸರು, ಇಂಗ್ಲೀಷ್ ಹೆಸರು. ಇದು ಪ್ರಾಬಲ್ಯ ತೋರೋ ತಂತ್ರ. ನೀವು ನೋಡಿ, ಆಫ್ರಿಕಾದಿಂದ ಗುಲಾಮರನ್ನು ಆಮದು ಮಾಡಿಕೊಂಡಾಗ ಅವರು ಮಾಡಿದ ಮೊದಲ ಕೆಲಸ ಅಂದರೆ ಹೆಸರು ಬದಲಾಯಿಸೋದು. ಕುಕು, ಟೋಬೋ, ನೂನು, ಪುಪು ಹೀಗೇನೇನೋ ಅಂದರು. ನಿಮ್ಮನ್ನು ಪದ್ಮನಾಭ ಅಂದರೆ ಹೀಗೆ ನಿಲ್ತೀರಿ, ಕುಕು ಅಂದರೆ ಮೊದಲನೇದಾಗಿ ಅರ್ಥವಿಲ್ಲದ ಹೆಸರು ಕೊಡೋದು. ಯಾಕಂದರೆ ಮನುಷ್ಯ ಇರೋದು ನೆನಪುಗಳಿಂದ, ಇತಿಹಾಸದಿಂದ, ಸಂಸ್ಕೃತಿಯಿಂದ. ಯಾವುದೇ ಸಾಂಸ್ಕೃತಿಕ ಹಿನ್ನೆಲೆ ಇಲ್ಲದ, ಯಾವುದೇ ಅರ್ಥವಿಲ್ಲದ ಹೆಸರು ನಿಮ್ಮೊಳಗೆ ಹೆಮ್ಮೆ ಉಂಟು ಮಾಡದ ಹೆಸರು, ಆ ಥರದ ಹೆಸರನ್ನು ಕೊಡೋದು. ಯಾಕಂದರೆ ಇದು ಪ್ರಾಬಲ್ಯ ತೋರೋ ತಂತ್ರ. ಈ ದೇಶದಲ್ಲಿ 2-5% ಜನರು ಇಂಗ್ಲೀಷ್ ಮಾತಾಡಬಹುದು. ಆದರೆ ದೇಶಕ್ಕೆ ಇಂಗ್ಲೀಷ್ ಹೆಸರನ್ನು ಇಡಲಾಗಿದೆ. ಇಂಗ್ಲೀಷ್ ಮಾತಾಡದೇ ಇರೋವನಿಗೆ ಇಂಡಿಯಾ ಅನ್ನೋದು ಅರ್ಥಹೀನವಾಗಿರತ್ತೆ. ಭಾರತ ಅಂದರೆ ಅದಕ್ಕೊಂದು ಶಕ್ತಿ ಇದೆ. ಯಾಕಂದರೆ ಇದಕ್ಕೆ 2 ಅಂಶಗಳಿವೆ. ಏನನ್ನೋ ಉಚ್ಚರಿಸಿದಾಗ ಒಂದು ಶಬ್ದ ಇರತ್ತೆ, ಅರ್ಥ ಮಾನಸಿಕವಾದದ್ದು, ಅದು ನೀವು ಕೊಟ್ಕೊಳ್ಳೋದು ಅಲ್ವಾ? ಹೌದಾ ಅಲ್ವಾ? ಈಗ ನಾನು ಏನನ್ನೋ ಉಚ್ಚರಿಸಿದರೆ ಅದು ಬರೀ ಶಬ್ದ. ನಿಮಗೆ ಭಾಷೆ ಗೊತ್ತಿಲ್ಲದಿದ್ದಾಗ ಇದು ಬರೀ ಶಬ್ದ. ಅರ್ಥವನ್ನು ಮನಸ್ಸಲ್ಲಿ ಕೊಟ್ಕೊಳ್ಳೋದಷ್ಟೇ. ಅರ್ಥ ಅನಂತರದ್ದು, ಮಹತ್ವವಿರೋದು ಶಬ್ದದಲ್ಲಿ. ಭಾರತ ಅಂತ ಉಚ್ಚರಿಸಿ ನಿಮ್ಮೊಳಗೆ ಯಾವ ಕಂಪನಗಳು ಉಂಟಾಗುತ್ತೆ ನೋಡಿ. ಇಂಡಿಯಾ ಅಂದಾಗ ಯಾವ ಕಂಪನಗಳು ಉಂಟಾಗುತ್ತೆ ನೋಡಿ. 2 ದಿನ ಇದೇ ಜಪ ಮಾಡಿ. ಒಂದಿನ ಇಂಡಿಯಾ 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 ಅನ್ನಿ, ಇನ್ನೊಂದು ದಿನ ಭಾರತ ಭಾರತ ಅನ್ನಿ. ಅದು ಜೀವ ವ್ಯವಸ್ಥೆಗೆ ಏನು ಮಾಡುತ್ತೆ ನೋಡಿ, ಆಮೇಲೆ ನಿರ್ಧರಿಸಿ. ಇದನ್ನು ಸೂಕ್ಷ್ಮವಾಗಿ ಗಮನಿಸಿ ಶಬ್ದ ಮತ್ತು ರಚನೆಯ ವಿಜ್ಞಾನದ ಬಗ್ಗೆ ಆಳವಾಗಿ ತಿಳ್ಕೊಂಡು ಮಾಡಿದ್ದು. ಶಬ್ದ ಮತ್ತು ರಚನೆಯ ವಿಜ್ಞಾನ ಅಂದಾಗ ಪ್ರತಿ ಶಬ್ದಕ್ಕೂ ಒಂದು ರಚನೆ ಇದೆ. ಆಸಿಲೋಸ್ಕೋಪ್ಗೆ ಯಾವುದೋ ಶಬ್ದವನ್ನು ಕೊಟ್ಟರೆ ನಿರ್ದಿಷ್ಟ ವಿನ್ಯಾಸ ಉಂಟು ಮಾಡುತ್ತೆ, ಅಂದರೆ ರಚನೆ. ಪ್ರತಿ ಶಬ್ದವೂ ಒಂದು ರಚನೆ ಹೊಂದಿದೆ, ಪ್ರತಿ ರಚನೆಗೂ ಒಂದು ಶಬ್ದ ಇದೆ. ಯಾವ ರೀತಿಯ ಶಬ್ದ ಜೀವ ವ್ಯವಸ್ಥೆಯ ಮೇಲೆ ಗರಿಷ್ಠ ಪ್ರಭಾವ ಬೀರುತ್ತೋ ಅವುಗಳನ್ನು ಮಂತ್ರ ಅಂದ್ವಿ. ಭಾರತ ಒಂದು ಮಂತ್ರ. ಭಾರತಂ ಇನ್ನೂ ಉತ್ತಮ, ಆದರೆ ಉತ್ತರದಲ್ಲಿ ಒಪ್ಕೊಳ್ಳಲ್ಲ, ತುದಿಲಿ ಸ್ವಲ್ಪ ಕತ್ತರಿಸಬೇಕು. ಭಾರತ ಅನ್ನೋದು ಶಕ್ತಿಯುತ. ಭಾರತಂ ಮಹಾಭಾರತಂ ಗಂಗಾ ನರ್ಮದ ಪುಣ್ಯತೀರ್ಥಂ ಸಿಂಧು ಸರಸ್ವತಿ ಕಾವೇರಿ ಜೀವನ ಕಾರಣ ಮೂಲತತ್ವಂ ನದಿ ರಾಷ್ಟ್ರಸ್ಯ ಮಹಾ ಅಮೃತಂ ಭಾರತಂ.